ನಿನ್ನೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಸಲ್ಲಿಸಿರೋ ಮಾಜಿ ಸಂಸದ ಹೆಚ್ ವಿಶ್ವನಾಥ್ ಇವತ್ತು ಆದಿಚುಂಚನಗಿರಿಯಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಯಲ್ಲಿ ಅಮಾವಾಸ್ಯೆ ಪೂಜೆಗೆ ಅಂತ ಕುಮಾರಸ್ವಾಮಿ ಭಾಗಿಯಾಗಿದ್ದರು. ಈ ವೇಳೆ ಆಗಮಿಸಿದ ಹೆಚ್ ವಿಶ್ವನಾಥ್ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದರು. ಉಭಯ ನಾಯಕರು ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ ಬಳಿಕ ಜೆಡಿಎಸ್ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅಲ್ಲದೆ ವಿಶ್ವನಾಥ ಜೆಡಿಎಸ್ ಸೇರ್ಪಡೆಯಾಗ್ತಾರೆ ಅನ್ನೋ ಮಾತಿಗೆ ನಾಯಕರ ಭೇಟಿ ಪುಷ್ಟಿ ನೀಡಿದೆ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಯತೀಶ್. ಯತೀಶ್, ನಾವು ನೋಡ್ಬೋದು ಇಲ್ಲಿ ಇನ್ನು ನಿನ್ನೆಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಸಲ್ಲಿಸಿರುವಂತಹ ವಿಶ್ವನಾಥ್ ಅವರು ಇವತ್ತು ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದಾರೆ ಮಠದಲ್ಲಿ. ಸೊ ಮೇಲ್ನೋಟಕ್ಕೆ ಎಲ್ಲೋ ಒಂದು ಕಡೆ ಇದು ಎರಡೂ ಕೂಡ ರಾಜಕೀಯ ಭೇಟಿ ಆಗಿರಬಹುದು ಅನ್ಸುತ್ತೆ. ಸೊ ನಿಜವಾದ ಭೇಟಿಯ ಕಾರಣ ಅಂತ ಏನಾದರೂ ತಿಳಿದು ಬಂದಿದೆಯಾ? ಸೊ ನಂತರದಲ್ಲಿ ಮಾಧ್ಯಮದವ್ರಿಗೆ ಏನಾದರೂ ಮಾಹಿತಿಯನ್ನು ಬಿಟ್ಕೊಟ್ಟಿದ್ದಾರಾ ಉಭಯ ನಾಯಕರಲ್ಲಿ ಯಾರಾದರೂ? ಖಂಡಿತವಾಗಿ ಶಾಲಿನಿ, ಏನಂತ ಹೇಳಿದ್ರೆ ಒಂದ್ ಕಡೆ ಏನು ಇವತ್ತು ಆಷಾಢ ಪೂಜೆಗೆ ಕುಮಾರಸ್ವಾಮಿ ಅವರು ಬಂದ್ರ, ಕುಮಾರಸ್ವಾಮಿ ಅವರು ಆಷಾಢ ಪೂಜೆಯನ್ನ ಮಾಡಿದ್ರು. ಆಷಾಢ ಪೂಜೆ ಜೊತೆಗೆ ಒಂದು ಏನು ವಿಶ್ವನಾಥ್ ಅವರು ಕೂಡ ಅಂದ್ರೆ ನಿನ್ನೆ ಕೂಡ ನಿನ್ನೆ ತಾನೇ ಕಾಂಗ್ರೆಸ್ಗೆ ಒಂದು ರಾಜೀನಾಮೆಯನ್ನು ಕೊಟ್ರು, ಇವತ್ತು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ರು. ಅದ್ರ ಜೊತೆಗೆ ಸ್ವಾಮೀಜಿ ಅವರು ಅಂದ್ರೆ ಚುಂಚೇರಿ ಮಠದ ನಿರ್ಮಲಾನಂದ ಸ್ವಾಮೀಜಿ ಅವ್ರನ್ನ ಕೂಡ ಭೇಟಿ ಮಾಡಿ ಒಂದು ಮಾತುಕತೆಯನ್ನು ಮಾಡಿದ್ರೆ, ಮತ್ತೊಂದ್ರೆ ಕುಮಾರಸ್ವಾಮಿ ಅವ್ರನ್ನ ಕೂಡ ಅದೇ ಸಂದರ್ಭದಲ್ಲಿ ಭೇಟಿ ಮಾಡಿ ಒಂದು ಮಾತುಕತೆಯನ್ನು ಮಾಡಿದ್ದಾರೆ. ಅದು ಸೌಜನ್ಯಿತ ಭೇಟಿ ಅಂತ ಕೂಡ ಹೇಳಿದ್ರು. ಆದ್ರೆ ನಮಗೂ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ, ಆ ಸ್ವಾತಂತ್ರ್ಯವನ್ನ ನಾವು ವ್ಯಕ್ತಪಡ್ತೀವಿ. ಅದ್ರ ಜೊತೆಗೆ ಆಷಾಢ ಮುಗಿದ ನಂತರ ತಾವು ನಾವು ಕಾರ್ಯಕರ್ತರು ಮತ್ತು ಹಿತಾಕ್ಷಿಗಳ ಸಭೆಯನ್ನ ಮಾಡಿ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಮತ್ತೊಂದ್ ಕಡೆ ಏನು ರಾಜ್ಯ ಹಿತ ಹಿನ್ನೆಲೆಯಲ್ಲಿ ರಾಜ್ಯ ಒಂದು ಜೆಡಿಎಸ್ ಪಕ್ಷ ಸೇರ್ಪಡೆ ಆಗುವಂತ ಸಾಧ್ಯತೆಯನ್ನು ಕೂಡ ಇಬ್ಬರು ನಾಯಕರು ಹೊರಹಾಕಿದ್ರೆ, ಮತ್ತೊಂದ್ರೆ ಕುಮಾರಸ್ವಾಮಿ ಅವರು ಕೂಡ ಎಚ್ ವಿಶ್ವನಾಥ್ ಅವರು ಆಷಾಢದ ನಂತರ ಉತ್ತಮವಾದ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅಂದ್ರೆ ಇಲ್ಲಿ ನೋಡಿದ್ರೆ ವಿಶ್ವನಾಥ್ ಅವರು ಜೆಡಿಎಸ್ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ವಿಶ್ವನಾಥ್ ಅವರು ಒಂದು ಜೆಡಿಎಸ್ ಸೇರ್ಪಡೆ ಮಾಡಿದ್ರೇನೆ ಉತ್ತಮ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಎಲ್ಲ ಈ ಮಾತುಕತೆ ಜೆಡಿಎಸ್ ಗೆ ಸೇರ್ಪಡೆ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ಶಾಲಿನಿ. ಎಸ್, ಇದಾದ ನಂತರದಲ್ಲಿ ನಾವು ನೋಡೋದಾದ್ರೆ ಈಗ ಪ್ರತಿ ಅಮಾವಾಸ್ಯೆ ಅಂದ್ರೆ ಮೂರು ಅಮಾವಾಸ್ಯೆಗಳ ತನಕ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಭೇಟಿಯಾದ ಬಳಿಕ ಇನ್ನು ರಾಜಕೀಯ ಅಂತ ನೋಡುವಾಗ ನೆಕ್ಸ್ಟ್ ಎಲೆಕ್ಷನ್ ಕೂಡ ಇದೆ. ಈ ಎಲ್ಲ ಪೂಜೆ ಪುನಸ್ಕಾರಗಳು ಮತ್ತು ಈ ಭೇಟಿಗಳು ಮುಂದಿನ ಚುನಾವಣೆಯನ್ನ ಆಧರಿಸಿಯೇ ಆಗಿದೆ ಅನ್ನುವಂಥದ್ದು ಮತ್ತೊಂದು ಕಡೆ. ಯತೀಶ್, ಖಂಡಿತವಾಗ್ಲೂ ಶಾಲಿನಿ, ಒಂದ್ ಕಡೆ ಏನು ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ರು ಏನಂತ ಹೇಳಿದ್ರೆ, ದೇವೇಗೌಡ ಕುಟುಂಬದ ಮತ್ತಿಬ್ರು ಸದಸ್ಯರು ಅಂದ್ರೆ ಭವಾನಿ ರೇವಣ್ಣ ಆಗಿರ್ಬೋದು ಮತ್ತು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಇವರು ಕೂಡ ಒಂದು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರ ಅನ್ನೋ ಒಂದು ಮಾತನ್ನು ಹೇಳಿದ್ರೆ, ಇಲ್ಲಿವರು ಕೂಡ ಅವರು ಯಾವುದೇ ಕಾರಣಕ್ಕೂ ನಮ್ಮ ಮೂವನ್ನ ಬಿಟ್ರೆ ಯಾರು ಕೂಡ ರಾಜಕೀಯಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇದ್ರೆ ಈ ಬಾರಿ ಕ್ಷೇತ್ರದ ಕಾರ್ಯಕರ್ತರ ಅಭಿಪ್ರಾಯ ಮತ್ತೆ ಆ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷ ಏನ್ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ ಅಂತ ಒಂದು ಮಾತನ್ನು ಹೇಳಿದ್ರೆ, ಪರೋಕ್ಷವಾಗಿ ಆ ಇಬ್ಬರು ಅಂದ್ರೆ ಪ್ರಜ್ವಲ್ ರೇವಣ್ಣ ಅದ್ರ ಜೊತೆಗೆ ಭವಾನಿ ರೇವಣ್ಣ ಅವ್ರನ್ನು ಕೂಡ ಒಂದು ರಾಜಕೀಯಕ್ಕೆ ಅಂದ್ರೆ ವಿಧಾನಸಭಾ ಚುನಾವಣೆಗೆ ನಿಲ್ಲಕ್ಕೆ ಪರೋಕ್ಷವಾಗಿ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದ್ ಕಡೆ ಏನು ಅದ್ರ ಜೊತೆಗೆ ಕೆಲವು ಕಾಂಗ್ರೆಸ್ ನಾಯಕರುಗಳು ಕೂಡ ಇವರನ್ನ ಭೇಟಿ ಮಾಡಿದ್ರು. ಅಂದ್ರೆ ಇಲ್ಲಿ ಒಂದ್ ಕಡೆ ಚಿತ್ರದುರ್ಗದ ಕಾಂಗ್ರೆಸ್ ನಾಯಕರಾಗಿರೋದು, ಮತ್ತೊಂದ್ ಕಡೆ ಮೈಸೂರಿನ ವಿಶ್ವನಾಥ್ ಅಂದ್ರೆ ಕ್ಯಾಟ್ ನೆನ್ನೆ ಕೂಡ ಅವರು ಕಾಂಗ್ರೆಸ್ ರಾಜೀನಾಮೆ ಕೊಟ್ಟರು. ಇವತ್ತು ಒಂದು ಭೇಟಿಯನ್ನ ಮಾಡಿದ್ರೆ, ಭೇಟಿಯ ನಂತರ ಮಾತುಕತೆಯನ್ನ ಮಾಡಿದ್ರೆ, ಸುಮ್ಮ ಇಬ್ರು ಕಾಂಗ್ರೆಸ್ ನಾಯಕರುಗಳು ಈಗ ಒಂದು ಭೇಟಿಯನ್ನ ಮಾಡಿ ಮಾತುಕತೆಯನ್ನ ಮಾಡಿದ್ರೆ, ಇದು ಕೂಡ ಮುಂದಿನ ವಿಧಾನಸಭಾ ಚುನಾವಣೆಗೆ ಒಂದು ಮುನ್ಸೂಚನೆ ಅಂತ ಹೇಳಲಾಗ್ತಾ ಇದೆ ಶಾಲಿನಿ. ಎಸ್, ಥ್ಯಾಂಕ್ ಯು ಅತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.